ನಮಸ್ಕಾರ ವೀಕ್ಷಕರೇ. 4ನೇ ತಾರೀಕು ಚಂದ್ರಪ್ರಭ ಅವರು ಒಂದು ಕೇಸ್ನಲ್ಲಿ ಸಿಲುಕಿಕೊಳ್ತಾರೆ, ಅದು ಇಟ್ ಅಂಡ್ ರನ್. ನಾನು ಇಟ್ ಅಂಡ್ ರನ್ ಮಾಡಿಲ್ಲ, ಅವರೇ ಕುಡಿದು ನನ್ನ ಕಾರಿಗೆ ಕುದಿದ್ದು. ನಾನು ನನ್ನ ಪಾಡಿಗೆ ಹೋಗ್ತಾ ಇದ್ದೆ, ಅವರು ಒಂದು ಸ್ಕೂಟಿಲಿ ಬಂದು ಗುದ್ದುಬಿಟ್ರು, ಅವರು ಕುಡಿದು ಗಾಡಿ ಓಡಿಸ್ತಾ ಇದ್ರು, ಹೀಗೆಂತೆಲ್ಲ ಆರೋಪವನ್ನು ಮಾಡಿದರು ಚಂದ್ರಪ್ರಭ. ಆದರೆ ಇದೀಗ ಸಾಬೀತಾಗಿದೆ ಏನಪ್ಪ ಅಂದರೆ, ಟೆಸ್ಟ್ನಲ್ಲಿ ಅದೇ ಒಂದು ಆಕ್ಸಿಡೆಂಟ್ ಆಗಿದ್ದಿಲ್ಲ, ವ್ಯಕ್ತಿ ಕುಡದೇ ಇರಲಿಲ್ವಂತೆ. ಚಂದ್ರಪ್ರಭ ಅವರ ಸ್ಪೀಡ್ ಆಗಿದ್ದು ಅವರೇ ಟೆಚ್ಚನ್ನು ಮಾಡ್ಕೊಂಡು ಹೋಗಿರೋದು ಇಟ್ ಅಂಡ್ ರನ್ ಅಂತ ಇದು ಕರೆಕ್ಟಾಗಿ ಸಾಬೀತಾಗಿದೆ. ಪೊಲೀಸರ ವಶದಲ್ಲಿದ್ದಾರೆ, ಇದೀಗ ಕಾನೂನುಬದ್ಧವಾಗಿ ಎಲ್ಲವನ್ನೂ ಕೂಡ ಮಾಡಿಕೊಡಬೇಕು. ಇದೀಗ ಚಂದ್ರಪ್ರಭ ಅವರು ಮತ್ತೊಮ್ಮೆ ಹಾಸನ್ಗೆ ಬಂದಿದ್ದಾರೆ. ಚಿಕ್ಕಮಗಳೂರಿನಿಂದ ಅವ್ರನ್ನ ಸೀರಿಯಸ್ ಅಂತ ಹಾಸನ್ಗೆ ಶಿಫ್ಟ್ ಮಾಡಿದ್ರು. ಹಾಸನಲ್ಲಿ ಚಿಕಿತ್ಸೆ ಕೊಡ್ತಿರೋದು ವ್ಯಕ್ತಿಗೆ ಗಂಭೀರ ಆರೋಪ ಆಗಿದೆ. ಕಂಪ್ಲೀಟ್ ಚಿಕಿತ್ಸೆ ವೆಚ್ಚ ಎಲ್ಲವನ್ನೂ ಕೂಡ ಚಂದ್ರಪ್ರಭ ಅವರೇ ನೋಡ್ಕೋಬೇಕು. ಇದೀಗ ತಪ್ಪನ್ನು ಒಪ್ಕೊಂಡಿದ್ದಾರೆ, ಆ ವ್ಯಕ್ತಿ ಕುಡಿದಿರಲಿಲ್ಲ, ನಾನೇ ಒಂದು ಸ್ಪೀಡ್ ಆಗಿದ್ದೆ, ನನ್ನದೇ ಒಂದು ತಪ್ಪು, ನಾನು ನನ್ನ ತಪ್ಪನ್ನು ಒಪ್ಕೊತಾ ಇದ್ದೀನಿ, ಐ ಆಮ್ ಸಾರಿ ಅಂತ ಕೂಡ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಮಾಧ್ಯಮದಲ್ಲಿ ಬರ್ತಿರುವುದೆಲ್ಲವೂ ಕೂಡ ಸುಳ್ಳು, ಇಟ್ ಅಂಡ್ ರನ್ ಆಗಿಲ್ಲ, ಅವರು ಕುಡಿದಿದ್ರು ಹಾಗೆ ಹೀಗೆ ಅಂತಲ್ಲ ಅವತ್ತು ಚಂದ್ರಪ್ರಭ ಅವರು ಮಾತನಾಡಿದರು. ಆದರೆ ಇವತ್ತು ತನ್ನ ತಪ್ಪನ್ನು ಅವರೇ ಒಪ್ಕೊಂಡಿದ್ದಾರೆ, ಇಟ್ ಅಂಡ್ ರನ್ ಆಗಿರೋದು ನನ್ನದೇ ತಪ್ಪಿದೆ ಅಂತ. ಈಗ ಪೊಲೀಸ್ ವಶದಲ್ಲಿದ್ದಾರೆ ಚಂದ್ರಪ್ರಭ ಅವರು. ಚಂದ್ರಪ್ರಭ ಅವರ ಮೇಲೆ ಕೇಸ್ ಬಿದ್ದಿದೆ, ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು, ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಚಂದ್ರಪ್ರಭ ಅವರಿಗೆಲ್ಲ ಚಿಕಿತ್ಸೆ ವೆಚ್ಚವನ್ನೆಲ್ಲೂ ಕೂಡ ನೋಡ್ಕೋಬೇಕು, ಕೇಸ್ ಆಗಿದೆ. ಸೊ ಹೀಗಾಗಿ ಏನಾದರೂ ಒಂದು ಕಾಂಪನ್ಸೇಷನ್ ದುಡ್ಡಿನ ರೀತಿಯಲ್ಲಿ ಕೊಟ್ಟು ಸಾಲ್ವ್ ಮಾಡ್ಕೋಬೇಕಿದೆ. ಕಣ್ಣೀರು ಹಾಕಿದ್ದಾರೆ ಮಾಧ್ಯಮದ ಮುಂದೆ ನಿಂತು, ಅಂದರೆ ಮಾತನಾಡುತ್ತಾ, ನಾನು ಕ್ಷಮೆಯನ್ನು ಕೇಳ್ತೀನಿ, ನಾನು ಮಾಡಿದ್ದು ತಪ್ಪು, ಐ ಆಮ್ ಸಾರಿ, ಆ ವ್ಯಕ್ತಿಗೂ ಕೂಡ ನಾನು ಸಾರಿಯನ್ನು ಕೇಳಿದ್ದೀನಿ, ಇದೀಗ ಮಾಧ್ಯಮದ ಮುಂದೆ ಕೂಡ ಸಾರಿಯನ್ನು ಕೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳಿದ್ದಕ್ಕೆ ಸಾರಿ, ನನಗೆ ಗೊತ್ತಿರಲಿಲ್ಲ ಆ ವ್ಯಕ್ತಿ ಕುಡಿದಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ಬಿಟ್ಟೆ, ಆದರೆ ವ್ಯಕ್ತಿ ಕುಡಿದಿರಲಿಲ್ಲ, ಈಗಿಂದಲ್ಲ ಈಗ ಈಗಿಂದಲ್ಲ ಸತ್ಯವನ್ನು ಒಪ್ಕೊಂಡಿದ್ದಾರೆ.